ರಾಜ್ಯದಲ್ಲಿ ತಾರಕಕ್ಕೆ ಏರ್ತಾ ಇದೆ ಭ್ರಷ್ಟ ಲಿಂಗಾಯತ ಸಿಎಂ ಎಂಬ ಹೇಳಿಕೆ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿದ್ದಾರೆ ಬಿಜೆಪಿ ವಕ್ತಾರ ಎಂಜಿ ಜಿರಳಿ ಭ್ರಷ್ಟ ಲಿಂಗಾಯತ ಸಿಎಂ ಎಂಬ ಹೇಳಿಕೆಯನ್ನ ಸಮಾಜ ಮತ್ತು ಬಿಜೆಪಿ ಖಂಡಿಸುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬೇಷತ್ ಆಗಿ ಕ್ಷಮೆಯನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಹೇಳಿಕೆಯನ್ನ ಹಿಂಪಡಿಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಎಲೆಕ್ಷನ್ ಅಲ್ಲಿ ಗೊಂದಲ ಮಾಡಿ ಲಿಂಗಾಯತ ಮತ ಪಡೆಯುವಂತ ಸಂಚನ್ನ ಕಾಂಗ್ರೆಸ್ ನವರು ಹಾಕೊಂಡಿದ್ದಾರೆ ನೀವು ಯಾವ ಸಮಾಜದಿಂದ ಬಂದಿದ್ದೀರೋ ಅದರ ಮೇಲೂ ಗೌರವ ಇದೆ ಜಾತಿಯನ್ನ ಗೆತ್ತಿ ಭ್ರಷ್ಟ ಸಿಎಂ ಅನ್ನೋದನ್ನ ನೇರಾನೇರ ಖಂಡಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಾಜಿ ಸಿಎಂ ವಿರುದ್ಧ ಬಿಜೆಪಿ ವಕ್ತಾರ ವಾಗ್ದಾಳಿಯನ್ನ ಮಾಡಿದ್ದಾರೆ ಈ ಲಿಂಗಾಯತ ಸಿಎಂ ಅಥವಾ ಲಿಂಗಾಯತ ಮತದಾರರ ವಿಚಾರ ಈ ಬಾರಿ ಎಲೆಕ್ಷನ್ ಅನೌನ್ಸ್ ಆದಲಿಂದಲೂ ಕೂಡ ಬಹಳಷ್ಟು ಕೇಳ ಬರ್ತಾ ಇದೆ ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಒಂದ ಕಡೆಯಲ್ಲಿ ಬಿಜೆಪಿ ಕೂಡ ಯೂಸ್ ಮಾಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಯೂಸ್ ಮಾಡ್ತಾ ಇದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತದೆ ಒಂದು ದೊಡ್ಡ ಪ್ರಶ್ನೆ ಆಗಿರೋದು ಮೊನ್ನೆಯಲ್ಲ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಮೇಲೆ ರಾಜಕಾರಣ ಮಾಡ್ತಾ ಇದ್ರು ಇದೀಗ ಲಿಂಗಾಯತ ಸಿಎಂ ಅನ್ನುವಂತ ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಗೆ ಬಿಜೆಪಿ ಅವರು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ ಆ ಸ್ಟೇಟ್ಮೆಂಟ್ ಅನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜಾತಿಯನ್ನ ಎತ್ತಿ ಭ್ರಷ್ಟ ಸಿಎಂ ಅಂತ ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದು ಗೊತ್ತಿಲ್ಲ ಯಾಕಂದ್ರೆ ಭ್ರಷ್ಟ ಲಿಂಗಾಯತ ಸಿಎಂ ಅನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯನವರು ಹೇಳಿದ್ರು ಇದು ಎಷ್ಟು ಸೂಕ್ತ ಒಬ್ಬ ಅನುಭವಿಯಾಗಿ ಹಿರಿಯ ರಾಜಕಾರಣಿಯಾಗಿ ಒಂದು ಜಾತಿ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಹುತೇಕರು ಆಗಿರುವಂತ ಸಿದ್ದರಾಮಯ್ಯನವರು ಬಹಳ ಕೆಟ್ಟದಾಗಿ ಒಂದು ಲಿಂಗಾಯತರ ವಿರೋಧವಾಗಿ ಭ್ರಷ್ಟ ಲಿಂಗಾಯತ ಮುಖ್ಯಮಂತ್ರಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದನ್ನ ಈ ದಿವಸ ಇಡಿ ಸಮಾಜ ಮತ್ತು ಭಾರತೀಯ ಜನತಾ ಪಾರ್ಟಿ ಅದನ್ನು ಖಂಡಿಸುತ್ತೆ ಯಾವದೇ ಹಂತದಲ್ಲಿ ಆ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದನ್ನ ಸಿದ್ದರಾಮಯ್ಯನವರು ಬೇಷರತ್ತಾಗಿ ಕ್ಷಮೆಯನ್ನು ಕೇಳಿ ಹಿಂತೆಗೆದುಕೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಒಂದು ತರ ಇಡಿ ಚುನಾವಣೆಯಲ್ಲಿ ಗೊಂದಲವನ್ನು ಉಂಟು ಮಾಡಿ ಲಿಂಗಾಯತರ ಓಟುಗಳನ್ನು ಈ ರೀತಿಯಾಗಿ ಏನಾದರೂ ಮಾಡಿ ಪಡಿಬೇಕು ಅನ್ನುವಂತ ಒಂದು ಸಂಸು ಮತ್ತು ಕೆಟ್ಟ ಬುದ್ಧಿಯ ಈ ಒಂದು ಹೇಳಿಕೆ ಇಡಿ ಸಮಾಜಕ್ಕೆ ಮನಸ್ಸು ನೋಯಿಸುವಂತ ಒಂದು ಚಿಂತನೆಯನ್ನು ಅವರು ಮುಂದಿಟ್ಟಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯನವರೇ ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಬಗ್ಗೆ ನೀವು ವಿರೋಧ ಪಕ್ಷದ ನಾಯಕರು ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ನೀವು ಯಾವ ಸಮಾಜದಿಂದ ಬಂದಿದ್ದೀರಿ ಅವರ ಬಗ್ಗೆ ನಮಗೆ ಗೌರವ ಇದೆ ಆದರೆ ನೀವು ಜಾತಿಯನ್ನು ಎತ್ತಿ ಭ್ರಷ್ಟ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇರುವಂಥದ್ದನ್ನು ನಾವು ನೇರ ಖಂಡಿಸ್ತೀವಿ ಇದಕ್ಕೆ ನೀವು ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ದ ನೇತಾರರಾಗಿರುವಂಥ ಸಿದ್ದರಾಮಯ್ಯನವರು ಬಹಳ ಕೆಟ್ಟದಾಗಿ ಒಂದು ಲಿಂಗಾಯತರ ವಿರೋಧವಾಗಿ